ಸರ್ ಅಂದ್ರೆ ಸ್ಯಾಂಡಲ್ವುಡ್ ನಲ್ಲಿ ಆಲ್ಮೋಸ್ಟ್ ಎಲ್ಲಾ ಲೆಜೆಂಡ್ಸ್ ಜೊತೆನು ಕೂಡ ನೀವು ವರ್ಕ್ ಮಾಡ್ಬಿಟ್ಟಿದ್ದೀರಿ. ರಾಜ್ಕುಮಾರ್ ಅಂತ ಹಿಂದೆ ಇದು ನಮ್ಮ ಕಲ್ಯಾಣ ಕುಮಾರ್ ಅವರು, ಬಾಲಣ್ಣ, ನರಸಿಂಹರಾಜ್, ಉದಯ್ ಕುಮಾರ್, ಡಿಕ್ಕಿ ಮಾಧವ್ ಅವರೆಲ್ಲ ಇಲ್ಲ. ಈ ಪೀಳಿಗೆಯಿಂದ ಹಿಡಿದು ರಾಜ್ಕುಮಾರ್ ಅವರ ಮೊಮ್ಮಕ್ಕಳ ಜೊತೆಲಿ ಮಾಡಿಲ್ಲ ಅಷ್ಟೇ. ಈಗ ಮೊಮ್ಮಕ್ಕಳ ಜೊತೆ ಅಂದ್ರೆ ರಾಜ್ಕುಮಾರ್ ಮಕ್ಕಳ ಜೊತೆ ಎಲ್ಲ ಮಾಡಿದ್ರೆ ಸಿಕ್ಕಲ್ಲ ಅಷ್ಟೊತ್ತಿಂದ ಸಿನಿಮಾಯಿಂದ ಸ್ವಲ್ಪ ಕಳ್ಸ್ಕೊಳ್ತಾ ಬಂದಿದ್ದೆ ಬಿಟ್ರೆ ಇನ್ನ ಇನ್ನು ಸಣ್ಣ ನಟರುಗಳು ಅವ್ರಿಗೆ ಮೇಲ್ ನಟರು ಎಲ್ಲರೂ ಇದಾರಲ್ಲ, ರವಿಚಂದ್ರನ್ ಇರ್ಬೋದು, ದೇವರಾಜ್ ಇರ್ಬೋದು, ಎಲ್ಲರ ಜೊತೆ ದರ್ಶನ್, ಸುದೀಪ್, ಸುದೀಪ್ ಎಲ್ಲ ಸರ್. ಅಂಡ್ ಅಪ್ಪು ಸರ್ ಜೊತೆಗೂ ಕೂಡ ಅದೊಂದು ಪಿಕ್ಚರ್. ಅದಕ್ಕಿಂತ ಇನ್ನೊಂದು ಮಿಲನ, ಮಿಲನ ಹೌದು, ಮಿಲನ್ ಅಂದ್ರೆ ಬಹಳ ಒಳ್ಳೆ ಅಂತ ಫ್ಯಾಮಿಲಿ ನೋಡುವಂತ ಅವನದು ಕ್ಯಾರೆಕ್ಟರ್ ಹಂಗೆ ಇತ್ತು, ನಮ್ಮ ಕ್ಯಾರೆಕ್ಟರ್, ನನ್ನ ಹೆಂಡತಿ ಕ್ಯಾರೆಕ್ಟರ್ ತುಂಬಾ ಪ್ರೀತಿ. ಡೌನ್ ಟು ಅರ್ಥ ಮನುಷ್ಯನ್, ಬದುಕಿದ್ದು ನೀವು ನಾವು ಜೊತೆಲ್ಲೇ ಇದ್ದೀವಲ್ಲ, ಅನ್ನೇನು ದೊಡ್ಡ ಹೀರೋ ಅಂತ ನಮ್ಗೆ ಅನಿಸ್ತಾನೆ ಇರಲಿಲ್ಲ. ಯಾರೋ ಹುಡುಗ ಬಂದು ಹಿಂದ್ಗಡೆಯಿಂದ ತಟ್ಟೋನು ನಮ್ಗೆ ಮಾತಾಡ್ಸೋನು ಹೋಗೋನು ಅಂದ್ರೆ ರಾಜ್ಕುಮಾರ್ ಅವ್ರ ಅಭಿಮಾನ ಇತ್ತೇ ಹೊರತು ಅವನೊಂದ್ರೆ ಹುಡುಗನೇ ನಮ್ಗೆ ಅನ್ನೋ ಥರ ಇತ್ತು. ಅವ್ರ ಮನೇಲಿ ಮೂರು ಜನ ಹಾಗೆ, ಶಿವಣ್ಣನು ಹಾಗೇನೆ, ರಾಘಣ್ಣನು ಹಾಗೇನೆ. ನಿಜ ಅಪ್ಪು ಸರ್ ಹೋದ್ರು ಅಂತ ಹೇಳಿದಾಗ ಸರ್ ಒಂದು ವಿಷಯ ಇದೆಯಲ್ಲ, ಈಗ ಒಂದು 10 ತಿಂಗಳು ಆಗ್ತಾ ಬಂತು ಆದರೂ ನಾವು ಈಗಲೂ ಮಾತಾಡ್ತೀವಿ, ಅಪ್ಪ ಅವರು ಈಗಲೂ ನಾವು ನೆನೆಸ್ಕೋತೀವಿ. ಸೊ ನಿಮಗೆ ಎಷ್ಟು ಕಾಡಿ, ನಾನು ಒಂದು ಹೇಳಿದ್ದು ಅವ್ರದ್ದು ಸಣ್ಣ ಪುಟ್ಟ ಲೋಪುಗಳು ತಪ್ಪುಗಳು ಅಥವಾ ಏನೇನೋ ಸಣ್ಣ ಪುಟ್ಟ ಘಟನೆಗಳು ಹಿಂದೆ ನಡೀತು ಅವರು ಸಿನಿಮಾ ಇಂಟ್ರೆಸ್ಟ್ ಎಂಟ್ರಿ ಆಗೋದಕ್ಕಿಂತ ಮುಂಚೆ. ಹಾಗೆ ಸ್ವಲ್ಪ ರಾಜ್ಕುಮಾರ್ ಅವ್ರ ಕುಟುಂಬದಲ್ಲಿ ಯಾಕೆ ಆಗ್ತಾ ಇದೆ ಅಂತ ನನಗೆ ಅನ್ಕೊಂಡಿದ್ದುಂಟು. ಅಂದ್ರೆ ಪಾಪ ಅವ್ರ ವಿದ್ಯಾಭ್ಯಾಸ ಕಡಿಮೆ ಆಗಿ ಬಿಸ್ನೆಸ್ ಇಂಥ ಮಾಡ್ತಿರ್ಬೋದು, ಅಲ್ಲಿಗೆ ನಿಲ್ಸ್ಕೊಂಬಿಟ್ಟಿದ್ದು ನಾವು. ಕರೆಕ್ಟ್. ಎಂಟ್ರಿ ಆದಮೇಲೆ ಒಂದು ಎರಡು ಪಿಕ್ಚರ್ ಆಗ್ತಾ 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 ಅವನ ಶ್ರದ್ಧೆ, ಅವನ ಭಕ್ತಿ, ಅವನ ಸಜ್ಜ, ಆಮೇಲೆ ಇಂಪ್ರೂವ್ ಆಗಿದ್ದು ಕನ್ನಡ ಭಾಷೆ ಮತ್ತು ಅಭಿನಯ. ಅಷ್ಟು ರಾಜ್ಕುಮಾರ್ನಷ್ಟು ಸೌಂದರ್ಯವಂತನೇನಲ್ಲ ಅಲ್ಲ, ಆದರೆ ಸೌಂದರ್ಯ ಕಾಣಿಸ್ಬಿಡೋದು ಅವ್ನ ನಡವಳಿಕೆನಲ್ಲಿ, ಅವ್ನು ನಡ್ಕೊಳ್ತಿರೋದ್ರಲ್ಲಿ ಏನೋ ಕಂಡುಬಿಡೋದು ಆ ಮುಖದಲ್ಲಿ, ಅವ್ನ ನಗುನೇ ಒಂದು ಅದ್ಭುತ ಇರೋದು. ಆಮೇಲೆ ಸೆಟ್ಟಲ್ಲಿ ಬಿಹೇವಿಯರ್ 50% ನಡವಳಿಕೆನೇ ತನಗೆ ಸಕ್ಸಸ್ಸು. ಅದಾದಮೇಲೆ ಪಾತ್ರಗಳು ಸಿಕ್ತಿದ್ದವು ಅವ್ನು ಮಾಡ್ಕೊಂಡಿದ್ರು ಅಂತ ಕಾಣಿಸುತ್ತೆ. ಆಮೇಲೆ ಆಮೇಲೆ ಎಲ್ಲೋ ಒಂದು ಕಡೆ ಆತನ ಬಗ್ಗೆ ಅಪಾರವಾದ ವಿಶ್ವಾಸ ಬರೋಕ್ಕೆ ಶುರುವಾಯಿತು. ನಾನೆಲ್ಲೋ ದೂರ ಇದ್ದೆ, ಬರೋಕ್ಕಾಗಲಿಲ್ಲ, ಗೊತ್ತಿಲ್ಲದೇ ಕಣ್ಣೀರು ಬಂತು ನನಗೆ ಈ ವಯಸ್ಸಿಗೆ. ಅನಂತ ಶಂಕರ್ನಾಗಿ ಸತ್ತಾಗಿ ಆಗಿ ನನಗೆ ಆಯಿತು. ಅವತ್ತು ನಾವು ಹಿಂಗೆ ಶೂಟಿಂಗ್ನಲ್ಲಿದ್ದೋ ಎಲ್ಲೋ ಒಂದು ಕಡೆ, ರೋಡ್ ಆಕ್ಸಿಡೆಂಟ್ ಆದಾಗ ಜಿ ವಿ ಆರ್ ಪಿಕ್ಚರ್ ಮಾಡ್ತಿದ್ದು, ಇದರಲ್ಲೆಲ್ಲೋ ಒಂದು ಬೇರೆ ಊರಲ್ಲಿದ್ದೆ, ಅದು ಜಿಮ್ದೇನೋ ಗಲಾಟೆ ಆಗ್ಬಿಟ್ಟು ನಂಬಕ್ಕೆ ಆಗಲಿಲ್ಲ. ಯಾಕೆ ಸಾಯಕ್ಕೆ ಏನೂ ಇರಲಿಲ್ವಲ್ಲ ಮನುಷ್ಯನಿಗೆ, ಶಿವಣ್ಣಗಾದರೂ ಸಣ್ಣ ಪುಟ್ಟ ಸಮಸ್ಯೆ ಬಂದು ಓಕೆ, ಅದು ರಾಘಣ್ಣ ಇವ್ರದ್ದೇನು ಇರಲಿಲ್ವಲ್ಲ ಅಂತ ಭಗವಂತನ ಇಚ್ಛೆ ಗೊತ್ತಾಗಲಿಲ್ಲ, ಬಟ್ ಹೋಗ್ಬಾರ್ದಾಗಿತ್ತು ಅಂತ ಅಷ್ಟೇ. ಅಂಡ್ ಶಂಕರಣ್ಣ ಅವ್ರ ಜೊತೆಗೂ ಕೂಡ ವರ್ಕ್ ಮಾಡಿದಾಗ ಅವರು ಬಿಡಿ ಸರ್, ಅವರು ಅವನೊಬ್ಬ ಲೇಬರರ್ ಇದ್ದಂಗೆ, ಇಸ್ ನಾಟ್ ಎ ಲೀಡರ್ ಥರ ಇರಲೇ ಇಲ್ಲ, ಆಮೇಲೆ ಸೆಲೆಬ್ರಿಟಿ ಥರ ಇರಲಿಲ್ಲ, ವರ್ಕರ್ ಎಂ ನಮ್ಮಲ್ಲಿ ತೆರೆ ತೆರೆ ಹಿಂದೆ ಮಾಡ್ತಕ್ಕಂಥ ಕೆಲಸಗಾರರಿದ್ದಾರಲ್ಲ ಅವ್ರಿಗೂ ಅವ್ರಿಗೂ ಏನೂ ವ್ಯತ್ಯಾಸ ಇರಲಿಲ್ಲ. ಅವ್ನ ಕ್ಯಾರೆಕ್ಟ್ರ್ ಒಂದು ಲುಕ್ಕು ಹಂಗೆ ಬೇರೆ ಇತ್ತು, ಭಾರಿ ಇರೋ ಥರ ಏನು ಕಾಣ್, ಬಟ್ಟ ಹಾಕೊಂಡು ಬಣ್ಣ ಹಾಕೊಂಡು ಪಾತ್ರ ಮಾಡಿದಾಗ ಇರೋ ಅವ್ನು ಹಂಗೆ ಇದ್ದಾಗ ಒಬ್ಬ ದಿನಗೂಲಿ ನೌಕರನೇನು ಅನ್ನೋ ಥರದಲ್ಲಿ ಇರ್ತಿದ್ರು. ಆಮೇಲೆ ನಮ್ಮ ತಟ್ಟೆಲಿ ಬಂದು ತಿಂಡಿ ತಿನ್ಬಿಡೋನು, ತಗೊಂಬಿಡೋನು, ಸಿಗರೇಟ್ ಇದ್ರೆ ಕಿತ್ಕೊಂಡು ಸೇದ್ಬಿಡೋದು, ಆಮೇಲೆ ಅದು ಯಾವುದೋ ನಾಟಕ ಅಲ್ಲ ಅವ್ನು ಬದುಕೆ, ಅವ್ನು ಬದುಕೆ. ಆಮೇಲೆ ಟೈಮ್ ವೇಸ್ಟ್ ಮಾಡಬಾರ್ದು ಅವನಿಗೆ, ಎಂಥದ್ದು ಅವ್ನು ಇದಿರಲ್ವೋ ಅದು ಮಾಡ್ಬೇಕು, ಅದಿರಲ್ವೋ ಅದು ಮಾಡಬೇಕು, ಯಾರು ಬರಲಿಲ್ವೋ ಲೈಟಿಂಗ್ ತಾನೇ ಎತ್ತಿಟ್ಬಿಡೋದು, ಅಡುಗೆಯವ್ರು ಯಾರು ಬರಲಿಲ್ಲ ಪಾತ್ರೆಯಲ್ಲಿ ಹಿಡ್ಕೊಂಡು ಗಿಡಕ್ಕೆ ಇಳ್ಸಕ್ಕೆ ಹೋಗ್ಬಿಡೋದು, ಬನ್ನಿ ನಾವೇ ಬಿಡಿಸ್ತೀವಿ ಅಂತ ಹೇಳೋದು. ಆಮೇಲೆ ಭಾಳ ಗಟ್ಟಿ ಮನುಷ್ಯ, ಫಿಸಿಕಲಿ ಆಲ್ಸೋ ಸ್ಟ್ರಾಂಗ್, ಮೆಂಟಲಿ ಅಷ್ಟೋ ಸ್ಟ್ರಾಂಗು. ನಾಟಕ ಇನ್ನು ಮಿಕ್ಕಿದ್ದು ಯಾವುದೋ ಇದೆ, ಚಂದ್ರು ಬನ್ನಿ ಬನ್ನಿ ಆ ನಾಟಕ ಸ್ಕ್ರಿಪ್ಟ್ ಓದ್ತೀನಿ ನೋಡೋಣ ಅದನ್ನು ಹೆಂಗಿರುತ್ತೆ ಅಂತ ಹೇಳೋಣ, ಟಿ ವಿದು ಒಂದೇನೋ ಇದೆ ಮಾಡ್ತೀನಿ ನಾನು. ಅಂದರೆ ಈ 60-70 ವರ್ಷ ಮಾಡುವಂಥ ಕೆಲಸನ ಆ 38 ವರ್ಷಕ್ಕೆ ಮಾಡೋಕ್ಕೋಸ್ಕರವೇ ಆ ಸ್ಪೀಡ್ ಇತ್ತೇನೋ ಅವನಿಗೆ ಅಂತ ನನಗೆ. ಯಾರು ಸ್ಪೀಡಾಗಿ ಮಾಡ್ತಾರೋ ಅವ್ರು ನೋಡಿದಾಗೆಲ್ಲ ಭಯ ಆಗುತ್ತೆ, ಇವ್ರು ಯಾಕಪ್ಪ ಮಾಡ್ತಿದ್ದಾರೆ, ಇವ್ರ ಆಯಸ್ಸೆಲ್ಲೋ ಹತ್ರಕ್ಕೆ ಬಂದ್ಬಿಟ್ಟಿದ್ವಿ ಅನ್ನೋ ಥರ ಭಯ ಆಗುತ್ತೆ. ಈತನು ಅಷ್ಟು ಎಷ್ಟು ದೈತ್ಯ ವರ್ಕ್ ಮಾಡ್ತಿದ್ದು, ಬಿಸ್ನೆಸ್ ಮಾಡ್ತಿದ್ರು, ಏನೋ ಮನೆಯದೇನೋ ಕೆಲಸ ಇನ್ನೇನೋ ಮಾಡ್ತಿದ್ರು, ಬೇರೆ ಸಿನಿಮಾಗಳು ಮಾಡ್ತಿದ್ರು ಅಲ್ವಾ ನಮ್ಮ ಅಪ್ಪನು. ಅವರಿಬ್ಬರು ಬಹುತೇಕ ಹೋಲಿಕೆಗೆ ಒಂದೇ ಆಗ್ತಾರೆ ಸರ್, ಕಮ್ಮಿ ಏಜ್ ಅಲ್ಲೇ ಹೆಚ್ಚು, ಕಮ್ಮಿ ಏಜ್ನಲ್ಲಿ ಹೆಚ್ಚು ತುಂಬ ಸುಂದರವಾಗಿಲ್ಲದೆ ಇದ್ರೂ ಕೂಡ ಆ ಸುಂದರವನ್ನು ಅಭಿನಯದಲ್ಲಿ ಮತ್ತು ಭಾವನೆಯಲ್ಲಿ ಹೃದಯ ಗೆಲ್ಲೋದ್ರಲ್ಲಿ ತಗೊಂಬಿಟ್ಟಿದ್ರು ಅವರು. ಆಮೇಲೆ ಹತ್ರ ಆಗ್ತಿದ್ರು, ಮನುಷ್ಯರಾಗ್ತಿದ್ರು, ಅದೃಷ್ಟ ನನಗೆ ಎಲ್ಲರ ಪಾತ್ರ ಜೊತೆ ಮಾಡಿದೆ. ನಿಜ ಖಂಡಿತ.